ಕನ್ನಡದಲ್ಲಿ ಟೆಕ್ ಇನ್ಫಾರ್ಮೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೇಟೆಸ್ಟ್ ವೀಡಿಯೋಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಯ್ ಫ್ರೆಂಡ್ಸ್, ನಾನು ವಾಸು, ನೀವು ನೋಡ್ತಾ ಇದ್ದೀರ ಟೆಕ್ನಿಕಲ್ ಗುರು. ನನ್ನ ಕೈಯಲ್ಲಿದೆ ಬೋಟ್ನ ಇಯರ್ ಫೋನ್. ನಾವು ಇವತ್ತು ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀವಿ. ಹಾಗಾದ್ರೆ ಬನ್ನಿ, ತಡ ಮಾಡ್ದೀರಾ, ಈ ಬಾಕ್ಸಲ್ಲಿ ಏನಿದೆ ಅನ್ನೋದನ್ನ ಡೀಟೇಲಾಗಿ ನೋಡೋಣ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಬೋಟ್ನ ಇಯರ್ ಫೋನ್. ಈ ಇಯರ್ ಫೋನ್ನ ಮಾಡೆಲ್ ನಂಬರ್ ಬಂದು ಬೋಟ್ 225 ಅಂತ. ಸೊ ಇದನ್ನು ಓಪನ್ ಮಾಡೋದಕ್ಕೆ ಮೊದಲು ಇದ್ರ ಬಗ್ಗೆ ಏನು ಕೊಟ್ಟಿದ್ದಾರೆ ಮೇಲ್ಗಡೆ ಅನ್ನೋದನ್ನ ನಾವು ನೋಡೋಣ. ಹಿಂದ್ಗಡೆ ನೀವು ನೋಡಿದ್ರೆ ಇಲ್ಲಿ ಸೂಪರ್ ಎಕ್ಸ್ಟ್ರಾ ಬೇಸ್, ಒನ್ ಬಟನ್ ಮೈಕ್ರೋಫೋನ್, ಫ್ಲಾಟ್ ಆ್ಯಂಗಲ್ ಫ್ರೀ ಕೇಬಲ್, ಹ್ಯಾಂಡ್ಸ್ ಫ್ರೀ, ಪಿಕಪ್ ಆರ್ ಎಂಡ್ ಅಂತ ಹೇಳ್ತಿದ್ದಾರೆ. ಹಾಗೆ ಈ ಬಾಕ್ಸ್ ಒಳಗಡೆ ಏನಿದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇನ್ ಇಯರ್ ಹೆಡ್ ಫೋನ್ ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ, ಹಾಗೆ ಎಕ್ಸ್ಟ್ರಾ ಇಯರ್ ಬಡ್ಸ್ ಇದರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು ಇದರ ಪ್ರೈಸ್ ಬಗ್ಗೆ ನಾವು ನೋಡಿದ್ರೆ ನಮ್ಗೆ ಇದರಲ್ಲಿ ಕೊಟ್ಟಿದ್ದಾರೆ ಇಲ್ಲಿ 999 ಅಂತ MRP ಇದರಲ್ಲಿ ಹಾಕಿದ್ದಾರೆ. ಬಟ್ ಇದು ನನಗೆ ಆನ್ಲೈನಲ್ಲಿ 499 ರುಪೀಸ್ಗೆ ನನಗಿದೆ ಸಿಕ್ಕಿದೆ. ಸೊ ಇದು ಬಾಕ್ಸು ತುಂಬ ನೀಟಾಗಿದೆ, ತುಂಬ ದೊಡ್ಡ ಬಾಕ್ಸ್ ಏನಲ್ಲ, ತುಂಬ ಚಿಕ್ಕದಾಗಿ ನೀಟಾಗಿ ಕೊಟ್ಟಿದ್ದಾರೆ ಈ ಬಾಕ್ಸ್ ಅಂತ ಹೇಳ್ಬೋದು. ಹಾಗೆ ಈ ಮುಂದ್ಗಡೆ ಕೂಡ ನೀವು ನೋಡಿದ್ರೆ ಇಲ್ಲಿ ಸೂಪರ್ ಎಕ್ಸ್ಟ್ರಾ ಬೇಸ್ ಅಂತ ಹೇಳ್ತಿದ್ದಾರೆ, ಅಂದರೆ ಇದರಲ್ಲಿ ತುಂಬ ಬೇಸ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನು ಹೈಲೈಟ್ ಮಾಡಿ ಇಲ್ಲಿ ತೋರಿಸಿದ್ದಾರೆ ಫ್ರೆಂಡ್ಸು. ಹಾಗಾದ್ರೆ ಬನ್ನಿ, ತಡ ಮಾಡಿದ್ದೀರಾ, ಬಾಕ್ಸಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡೋಣ. ಫ್ರೆಂಡ್ಸ್, ಇದನ್ನು ಓಪನ್ ಮಾಡಿದ್ರೆ ಈ ಬಾಕ್ಸಲ್ಲಿ ನಮಗೆ ಒಂದು ಕವರ್ ಸಿಗುತ್ತೆ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ, ನೀವು ನೋಡ್ತಿರ್ಬೋದು. ಇದು ಈ ಹ್ಯಾಂಡ್ಸ್ ಫ್ರೀನ ಈ ಥರ ಇದರಲ್ಲಿ ಇಟ್ಟಿದ್ದಾರೆ. ಸೊ ಇದರಲ್ಲಿ ತುಂಬಾ ಇಯರ್ ಬಡ್ಸ್ ಇದರಲ್ಲಿ ಕೊಟ್ಟಿದ್ದಾರೆ. ನನಗಂತೂ 4 ಪೇರ್ ಕಾಣಿಸ್ತಿದೆ ಇದರಲ್ಲಿ. ಸೊ ಇದರಲ್ಲಿ ಓಪನ್ ಮಾಡಿ ನೋಡೋಣ ಏನಿದೆ ಅಂತ. ಓಕೆ, ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಇರೋಂಥ ಇಯರ್ ಬಡ್ಸ್ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗೆ ನೀವು ಇದನ್ನು ನೋಡ್ತಿರ್ಬೋದು, ಇದರಲ್ಲಿ ಇನ್ನೂ ಒಂದು ಕೊಟ್ಟಿದ್ದಾರೆ. ವಾವ್, ಸಾಫ್ಟ್ ಆಗಿದೆ ಇದು. ಸೊ ಇದು ನೋಡ್ತಿರ್ಬೋದು, ಇದು ನಿಮ್ಮ ಒಂದು ಇಯರ್ ಫೋನ್ ಕಿವಿಯಿಂದ ಬೀಳದೆ ಇರೋದಕ್ಕೋಸ್ಕರ, ಸಪೋರ್ಟ್ಗೋಸ್ಕರ ಕೊಟ್ಟಿದ್ದಾರೆ. ಹಾಗೆ ಈ ಕ್ಲಿಪ್ ಕೂಡ ಒಂದು ನೋಡ್ತಿರ್ಬೋದು ನೀವು, ಇದನ್ನು ಕೂಡ ನೀವು ಹಾಕ್ಕೊಂಡು, ಸೊ ಇದನ್ನು ನೀವು ನಿಮ್ಮ ಫೋನ್ ಜಾರ್ದಿರೋ ಥರ ಒಂದು ಕಡೆ ಇದನ್ನು ಫಿಕ್ಸ್ ಮಾಡ್ಬೋದು. ಇದರಿಂದ ಇದನ್ನು ಇನ್ ಇಯರ್ ಹೆಡ್ ಫೋನ್ಸ್ ಅಂತ ಹೇಳ್ತಾರೆ, ಇದನ್ನು ಇನ್ ಇಯರ್ ಹೆಡ್ ಫೋನ್ಸ್ ಅಂತಾರೆ. ಸೊ ಇದೆರಡನ್ನು ನೀವು ನಿಮ್ಮ ಒಂದು ಹೆಡ್ಫೋನ್ ಕೆಳಗಡೆ ಬೀಳ್ದಿರೋ ಥರ ಇದನ್ನು ಗ್ರಿಪ್ಪಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಇನ್ ಇಯರ್ ಹೆಡ್ಫೋನ್ಸ್ ಎರಡು ಕೊಟ್ಟಿದ್ದಾರೆ, ನೀವು ನೋಡ್ತಿರ್ಬೋದು. ಸೊ ಹಾಗೆ ಇದೊಂದು ಕ್ಲಿಪ್ ಕೂಡ ಕೊಟ್ಟಿದ್ದಾರೆ, ನೀವು ಇದನ್ನು ಎಲ್ಲಿ ಬೇಕೋ ಅಲ್ಲಿ ನಿಮ್ಮ ಒಂದು ವೈರ್ನ ಫಿಕ್ಸ್ ಮಾಡ್ಬೋದು. ಇದರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇವೆಲ್ಲನೂ ಕೊಟ್ಟಿರೋದು. ಸೊ ಹಾಗೆ ಇದನ್ನು ವಾಪಸ್ ಇಟ್ಬಿಡೋಣ. ನಾವು ಮೇನ್ ನಮಗೆ ಬೇಕಾಗಿರೋಂಥ ಹೆಡ್ಫೋನ್ ಇಯರ್ ಫೋನ್ ಏನಿದೆ, ನಮ್ಮ ಇಯರ್ ಫೋನ್ ಏನಿದೆ ಅದ್ರ ಬಗ್ಗೆ ನಾವು ನೋಡೋಣ ಅದು ಯಾವ ರೀತಿ ಇದೆ ಅಂದ್ಬಿಟ್ಟು. ಸೊ ಇದನ್ನು ಸೈಡಲ್ಲಿ ಇಲ್ಲೇ ಇಡೋಣ. ಸೊ ಇನ್ನು ಈ ಬಾಕ್ಸಲ್ಲಿ ಏನಿದೆ ಅಂತ ನಾವು ನೋಡಿದ್ರೆ, ವಾವ್, ನಿಮಗೆ ಇದರಲ್ಲಿ ಹಾರ್ದಿಕ್ ಪಾಂಡ್ಯ ಸಿಗ್ನೇಚರ್ ಮಾಡಿರೋಂಥ ಒಂದು ವಾರಂಟಿ ಕಾರ್ಡ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇರ್ಬೋದು ಫ್ರೆಂಡ್ಸ್, ನಿಮಗೆ ಬೋಟ್ನ ವಾರಂಟಿ ಕಾರ್ಡ್ ಇದರಲ್ಲಿ ಕೊಟ್ಟಿದೆ. ದಿಸ್ ಪ್ರಾಡಕ್ಟ್ ಕಮ್ಸ್ ವಿತ್ ಎ ಬೆಸ್ಟ್ ಇನ್ ಇಂಡಸ್ಟ್ರಿ 1 ಇಯರ್ ಮ್ಯಾನುಫ್ಯಾಕ್ಚರ್ ವಾರಂಟಿ ಅಂದ್ಬಿಟ್ಟು. ಸೊ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಹಾರ್ದಿಕ್ ಪಾಂಡ್ಯ ಇರೋಂಥ ಫೋಟೋ ಸಿಗ್ನೇಚರ್ ಹಾಗೆ ವಾರಂಟಿ ಕಾರ್ಡ್ನ ಈ ರೀತಿ ಡಿಸೈನ್ ಮಾಡಿ ಇದರಲ್ಲಿ ಕೊಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು QR ಕೋಡ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಇದರ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ ಅಂತ ಹೇಳ್ತಿದ್ದಾರೆ. ಸೊ ಇದು ಇದೊಂದು ಮಾತ್ರ ಇದರಲ್ಲಿ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಯೂಸರ್ ಮ್ಯಾನ್ಯಲ್ ಏನೂ ಇರಲ್ಲ. ಸೊ ಇಯರ್ ಫೋನ್ಸ್ಗೆಲ್ಲ ಯೂಸರ್ ಮ್ಯಾನ್ಯಲ್ ಏನಕ್ಕೆ ಬೇಕಾಗುತ್ತೆ. ಸೊ ಮೇ ಬಿ ಇದು ವಾರಂಟಿ ಕಾರ್ಡ್ ಕೂಡ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಫೋನ್ನ ಇನ್ನು ಇಯರ್ ಫೋನ್ ಬಗ್ಗೆ ನಾವು ನೋಡೋದಾದರೆ, ನೀವು ನೋಡ್ತಿರ್ಬೋದು ಇದು ಗ್ರೇ ಕಲರಲ್ಲಿ, ಗ್ರೇ ಮತ್ತು ಗೋಲ್ಡ್ ಕಲರಲ್ಲಿ ನಿಮಗೆ ಸಿಗ್ತಿದೆ. ಆಲ್ರೆಡಿ ಹೇಳಿದ್ದಾರೆ ಇದು ಟ್ಯಾಂಗಲ್ ಫ್ರೀ ಅಂತ. ನೋಡ್ತಿರ್ಬೋದು ನೀವು ಯಾವ ರೀತಿ ಏನು ಮಾಡಿದ್ರು ಇದು ನಿಮಗೆ ಸಿಕ್ಕಾಕೊಳ್ಳೋದಿಲ್ಲ, ಈಸಿಯಾಗಿ ಬಿಡಿಸ್ಕೋಬೋದು ಇದನ್ನು. ಸೊ ಇದನ್ನು ಟ್ಯಾಂಗಲ್ ಫ್ರೀ ಅಂತ ಕರೀತಾರೆ. ಸೊ ಹಾಗೆ ನೀವು ನೋಡ್ತಿರ್ಬೋದು ಇದು ಮೆಟಲಿಂದ ಮಾಡಿರೋಂಥ ಒಂದು ಇದರ ಬಾಡಿ, ನೀವು ನೋಡ್ತಿರ್ಬೋದು ಇದರ ಮೆಟಲಿಂದ ಮಾಡಿದ್ದಾರೆ. ಸೊ ತುಂಬ ಸ್ಟ್ರಾಂಗ್ ಇರುತ್ತೆ ಇದು. ಸೊ ನಿಮಗೆ ತುಂಬ ಡ್ಯೂರೇಬಲ್ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಇದರ ಕಲರು ಹಾಗೆ ಇದರ ಒಂದು ಕ್ವಾಲಿಟಿ ಎಲ್ಲನೂ ನೋಡಿದೆ ಚೆನ್ನಾಗಿದೆ. ನೀವು ಇದರ ಒಂದು ಮೈಕ್ರೋಫೋನ್ ನೋಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಕಾಲಿಂಗ್ಗೋಸ್ಕರ ಯೂಸ್ ಆಗುತ್ತೆ. ನೀವು ಇಲ್ಲಿ ಒಂದು ಮೈಕ್ರೋಫೋನ್ನ ಯೂಸ್ ಮಾಡ್ಬೋದು. ಇಲ್ಲೂ ಒಂದು ಬಟನ್ ಇಲ್ಲೂ ಕಾಣದಿರೋ ಥರ ಕೊಟ್ಟಿದ್ದಾರೆ. ತುಂಬ ಡಿಸೈನ್ ತುಂಬ ನೀಟಾಗಿದೆ, ಬಟ್ ಒಳಗಡೆ ಒಂದು ಬಟನ್ ಇದೆ. ನೀವು ಇದನ್ನು ಪ್ರೆಸ್ ಮಾಡಿದ್ರೆ ನಿಮ್ಗೆ ಸೌಂಡ್ ಬರುತ್ತೆ ಟಕ್ ಅಂತ. ಸೊ ನಿಮಗೆ ಫೀಲ್ ಆಗುತ್ತೆ ಇಲ್ಲಿ ಒಂದು ಬಟನ್ ಇದೆ ಅಂತ. ಬಟ್ ನೋಡೋದಕ್ಕೆ ಮಾತ್ರ ತುಂಬ ಪ್ರೀಮಿಯಂ ಆಗಿದೆ, ಹಾಗೆ ನೋಡೋದಕ್ಕೆ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ಇದನ್ನು ಯೂಸ್ ಮಾಡಿದಾದಮೇಲೆ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಈ ಫೋನ್ನ ಕ್ವಾಲಿಟಿ ಹೇಗಿದೆ ಅಂತ. ನೀವು ನೋಡ್ತಿರ್ಬೋದು ತುಂಬ ಸ್ಟ್ರಾಂಗ್ ಆಗಿದೆ ಇದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೋಟ್ ಅಂತ ಇಲ್ಲಿ ಇದರ ಒಂದು
ಕಂಪ್ನಿನ ಬ್ರ್ಯಾಂಡ್ ನೇಮ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ಕಡೆ ನೀವು ನೋಡಿದ್ರೆ ಇಲ್ಲಿ ನಿಮಗೆ ಪ್ಲಗ್ ಇನ್ ಟು ನಿರ್ವಾಣ ಅಂತ ಕೊಟ್ಟಿದ್ದಾರೆ ಈ ಕಡೆಗೆ. ಹಾಗೆ ಇಲ್ಲಿ ನೀವು ಒಂದು ಮೈಕ್ರೋಫೋನ್ ಕಡೆಯೂ ನೀವು ನೋಡಿದ್ರೆ ಆ ಒಂದು ಸ್ವಿಚ್ ಇರೋ ಭಾಗದಲ್ಲೂ ನಿಮಗೆ ಬೋಟ್ ಅಂತ ಒಂದು ಲೋಗೋ ಕೊಟ್ಟಿದ್ದಾರೆ, ಕಂಪ್ನಿ ಹೆಸರು ಇದರಲ್ಲಿ ಕೊಟ್ಟಿದ್ದಾರೆ. ಬಟ್ ಆಮೇಲೆ ನಿಮಗೆ ಒಂದು ಇಯರ್ಫೋನ್ನ ಸ್ಪೀಕರ್ಸಲ್ಲೂ ಅಷ್ಟೇ ಲೆಫ್ಟು ರೈಟ್ ಎಲ್ ಮತ್ತು ಆರ್ ಅನ್ನೋದನ್ನು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ನೀವು ಅದರಲ್ಲಿ ಕನ್ಫ್ಯೂಷನ್ ಇಲ್ದಿರ ನೀಟಾಗಿ ಯೂಸ್ ಮಾಡ್ಬೋದು. ಇಲ್ಲೂ ಕೂಡ ನೀವು ಬೋಟ್ನ ಒಂದು ಕಂಪ್ನಿ ಲೋಗೋ ಅಥವಾ ಕಂಪ್ನಿ ನೇಮ್ ಬ್ರ್ಯಾಂಡ್ ನೇಮ್ನ ಇಲ್ಲಿ ನೀವು ನೋಡ್ಬೋದು. ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇದನ್ನ 500 ರುಪೀಸಲ್ಲಿ ಈ ರೀತಿಯಾದಂಥ ಒಂದು ಕ್ವಾಲಿಟಿ ಇರೋಂಥ ಒಂದು ಇದು ಸಿಗೋದು ತುಂಬ ಕಷ್ಟ. ಇನ್ನು ನಾವು ಇದನ್ನು 3.5 mm ಜಾಕ್ ನೋಡಿದ್ರೆ ನಾವಿಲ್ಲಿ ಸೊ ಇದು ಗೋಲ್ಡ್ ಪ್ಲೇಟೆಡ್ ಆಗಿದೆ, ತುಂಬ ಡ್ಯೂರೇಬಲ್ ಆಗಿರುತ್ತೆ ಫ್ರೆಂಡ್ಸ್. ನಿಮ್ಗೆ ಇದು ತುಂಬ ಬಾಳಿಕೆ ಬರುತ್ತೆ, ಇದು ಏನು ತೊಂದರೆ ಕೊಡೋದಿಲ್ಲ ನಿಮಗೆ. ಕೆಲವೊಂದು ನೋಡ್ಬೋದು ನೀವು ಲೋಕಲಲ್ಲಿ ತೊಗೊಳ್ಳೋಂಥದ್ದು ನಿಮಗೆ ಸಿಲ್ವರ್ ಕಲರಲ್ಲಿ ಸಿಗುತ್ತೆ ಅಥವಾ ಸ್ಟೀಲ್ ಕಲರಲ್ಲಿ ಸಿಗುತ್ತೆ, ಅದನ್ನು ನೀವು ಯೂಸ್ ಮಾಡ್ತಿದ್ರೆ ಸ್ವಲ್ಪ ದಿನದಲ್ಲೇನೆ ಅದರ ಒಂದು ಕನೆಕ್ಟಿವಿಟಿ ಕಟ್ಟಾಗ್ಬಿಡುತ್ತೆ ಅಥವಾ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ, ಮಧ್ಯ ಮಧ್ಯದಲ್ಲಿ ಏನೋ ಪ್ರಾಬ್ಲಮ್ ಆಗಿ ಅದು ನಿಂತೋಗುತ್ತೆ. ಒಂದು ಆ ಥರ ಒಂದು ಬ್ರ್ಯಾಂಡ್ ಇಲ್ದಿರೋಂಥ ಒಂದನ್ನು ಯೂಸ್ ಮಾಡಿದ್ರೆ ನಿಮ್ಮ ಫೋನ್ ಹಾಳಾಗೋಂಥ ಚಾನ್ಸಸ್ ತುಂಬ ಇದೆ. ಸೊ ಇದು ಗೋಲ್ಡ್ ಪ್ಲೇಟೆಡ್, ತುಂಬ ಡ್ಯೂರೇಬಲ್, ಹಾಗೆ ನಿಮಗೆ ಒಳ್ಳೆ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಇದು ನಿಮಗೆ ಕರ್ವ್ ಇರೋದ್ರಿಂದ ಹಾಗೆ ನೀವು ನೋಡ್ತಿರ್ಬೋದು ಇದನ್ನು ಒಂದು ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಿಮ್ಮ ಫೋನಲ್ಲಿ ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಅದೇ ನಿಮ್ಗೆ ಉದ್ದ ಇತ್ತು ಅಂದರೆ ನೀವು ಪಾಕೆಟಲ್ಲಿ ಇಡೋದಕ್ಕಾಗಲಿ ತೆಗೆಯೋದಕ್ಕಾಗಲಿ ತುಂಬ ಕಷ್ಟ ಆಗುತ್ತೆ. ಆ ಒಂದು ಇದರಿಂದ ಇದನ್ನು ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ. ಇದು ತುಂಬ ಅಡ್ವಾಂಟೇಜ್ ಇದೆ ಫ್ರೆಂಡ್ಸು. ಈ ದಿನ ಇನ್ನೊಂದು ಸರಿ ನಾನು ನಿಮಗೆ ಟೆಸ್ಟ್ ಮಾಡಿ ನಾನು ಇನ್ನೊಂದು ವಿಡಿಯೋನಲ್ಲಿ ತೋರಿಸ್ ಇಯರ್ಫೋನ್ಸ್ನ ಕ್ವಾಲಿಟಿ ಹೇಗಿದೆ, ಹಾಗೆ ಇದರ ಬೇಸ್ ಅನ್ನೋದ್ರ ಬಗ್ಗೆ, ಯಾಕೆಂದರೆ ಅವರು ಆಲ್ರೆಡಿ ಹೇಳಿದ್ದಾರೆ ಬೇಸ್ ಬೇಸ್ ಅಂತ. ಸೊ ಇದರ ಬೇಸ್ನ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೀವು ಇಲ್ಲಿವರೆಗೂ ಬೋಟ್ನ ಅನ್ಬಾಕ್ಸಿಂಗ್ ನೋಡಿದ್ವಿ, ಇನ್ಫಾರ್ಮೇಷನ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇದೇ ರೀತಿ ಹೊಸ ಹೊಸ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಹಾಗೆ ಏನಾದರೂ ನಿಮಗೇನೋ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಉತ್ತರ ಕೊಡ್ತೀನಿ.